ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ವರ್ಷ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡ್ತಾ ಇದ್ದೀನಿ. ನಾನಿವತ್ತು ಉದ್ದಿನ ಬೇಳೆ ಬಳಸ್ದೇನೆ. ಇಡ್ಲಿ ಯಾವ ರೀತಿ ಮಾಡುವಂತ ತೋರಿಸ್ಕೊಡ್ತಾ ಇದ್ದೀನಿ ರೀ. ನಾನಿವತ್ತು ಇಲ್ಲಿ ಹೆಸರು ಬೇಳೆನ ಬಳಸಿ ಇಡ್ಲಿನ ಮಾಡಿದ್ದೀನಿ. ತುಂಬ ಸೂಪರಾಗಿ ಸಾಫ್ಟಾಗಿ ಬಂದೈತ್ರಿ. ಫ್ರೆಂಡ್ಸ್, ನೀವೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಬರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ. ಇವಾಗ ಯಾವ ರೀತಿ ಮಾಡುವಂತ ನೋಡಿನ ಬರಿ ನೋಡಿರಿ. ನಾನು ಈ ರೀತಿಯಾದ ಹೆಸರು ಬೇಳೆನ ಸರಿಯಾಗಿ ತೊಳೆದುಬಿಟ್ಟು ಇದನ್ನು 8 ಅವರ್ ನೆನೆಸಿ ಇಟ್ಕೊಂಡಿದ್ದೀನಿ ರೀ. ಪೂರ್ತಿ ಸರಿಯಾಗಿ ನೆನಿಬೇಕು ರೀ. ಇದು ನೋಡ್ತಾ ಇರೋದು ಸರಿಯಾಗಿ ಇದು ನೆನೆದೈತ್ರಿ. ಮತ್ತು 1 ಕಪ್ನಷ್ಟು ಅವಲಕ್ಕಿನ ತೊಗೊಂಡು ಇದನ್ನು ಕೂಡ ಸರಿಯಾಗಿ ತೊಳೆದಿಟ್ಟು ಇಟ್ಕೊಂಡಿದ್ದೀನಿ. ಅದೇ ಕಪ್ಪಿಂದ ಇದು 3 ಕಪ್ನಷ್ಟು ಅಕ್ಕಿನ ತೊಗೊಂಡಿದ್ದೀನಿ ರೀ. ಇದು ಕೂಡ ಸರಿಯಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ರೀ. ಅದಕ್ಕೆ ಬೇಳೆನ ಹಾಕೋತಾ ಇದ್ದೀನಿ. ಮತ್ತು ನೆನೆಸಿಟ್ಕೊಂಡಿರೋ ಅವಲಕ್ಕಿನ ಹಾಕಿ ಇದನ್ನು ಸಾಫ್ಟಾಗಿ ರುಬ್ಕೋಬೇಕು ರೀ. ಇವಾಗ ನೋಡಿರಿ, ಇದನ್ನು ನಾನು ಸಾಫ್ಟಾಗಿ ರುಬ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಇದು ಪೂರ್ತಿ ಸಾಫ್ಟಾಗಿ ಇರಬೇಕು ರೀ. ಯಾವಾಗಲೇ ಇಡ್ಲಿ ಸೂಪರಾಗಿ ಬರ್ತೈತ್ರಿ. ಇವಾಗ ಇದನ್ನು ಒಂದು ಸ್ಟೀಲ್ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ರೀ. ಇವಾಗ ಇದು ಸೇರಿಸ್ಕೊಂಡಿದ್ದಾಗೈತ್ರಿ. ಇವಾಗ ಮತ್ತೆ ಅದೇ ಜಾರಿಗೆನೇ ನಾವು ನೆನೆಸಿಟ್ಕೊಂಡಿರುವ ಅಕ್ಕಿನ ಹಾಕೋಬೇಕು ರೀ. ಅಕ್ಕಿನ ಹಾಕ್ಕೊಂಡು ಚಿರುಟಿ ರವೆ ಇರುತ್ತಲ್ರಿ, ಆ ರೀತಿಯಾಗಿ ಇದನ್ನು ರುಬ್ಕೋಬೇಕಾಗುತ್ತೆ. ಸಾಫ್ಟಾಗಿ ರುಬ್ಕೋಬಾರ್ದ್ರಿ. ಕೈ ಹಿಡಿದ್ರೆ ಅದು ಕೈಯಲ್ಲಿ ರವೆ ರವೆ ಥರ ಹಾಕ್ಬೇಕು ರೀ. ಆ ರೀತಿಯಾಗಿ ಇದನ್ನು ರುಬ್ಕೋಬೇಕಾಗುತ್ತೆ ರೀ. ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ರೀ. ಇವಾಗ ಇದನ್ನು ಚಿರುಟಿ ರವೆ ಇರುತ್ತಲ್ರಿ, ಆ ರೀತಿಯಾಗಿ ರುಬ್ಕೋಬೇಕು ರೀ. ನೋಡಿ, ಇವಾಗ ನಾನು ಇದನ್ನು ರುಬ್ಕೊಂಡು ಬಂದಿದ್ದೀನಿ ನೋಡಿ. ಈ ರೀತಿಯಾಗಿ ಇರಬೇಕು ರೀ. ಕೈಯಲ್ಲಿ ಹಿಡಿದ್ರೆ ಅದು ರವೆ ರವೆ ಥರ ಹಾಕಬೇಕು ರೀ. ಯಾವಾಗಲೂ ಇಡ್ಲಿ ಸೂಪರಾಗಿ ಬರ್ತೈತೆ ರೀ. ಇವಾಗ ಇದನ್ನು ನಾನು ಅದೇ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ರೀ. ಎಲ್ಲನೂ ಇದೇ ರೀತಿಯಾಗಿ ರುಬ್ಕೋಬೇಕು ರೀ. ನೋಡಿ, ಇವಾಗ ಎಲ್ಲನೂ ಇದೇ ರೀತಿಯಾಗಿ ನಾನು ರುಬ್ಕೊಂಡಿದ್ದೀನಿ. ಇವಾಗ ಎಲ್ಲ ರುಬ್ಕೊಂಡಿದ್ದಾಗೈತಲ್ರಿ. ಇವಾಗ ಇದನ್ನು ಸರಿಯಾಗಿ ಒಂದ್ಸಲ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು ರೀ. ನಾನು ಇಲ್ಲಿ ಉಪ್ಪು ಮತ್ತು ಸೋಡಾ ಯಾವುದನ್ನು ಹಾಕ್ತಾ ಇಲ್ಲ, ಹಾಗೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಕದೇ ಇದ್ದರೂ ಇದು ಸೂಪರಾಗಿ ಉಬ್ಬಿ ಬರುತ್ತೆ ರೀ. ಇದು ಇವಾಗ ಸರಿಯಾಗಿ ಮಿಕ್ಸ್ ಆದಮೇಲೆ ಇದನ್ನು ಒಂದು ಪ್ಲೇಟಿಂದ ಮುಚ್ಚಿ ಇಡ್ತಾ ಇದ್ದೀನಿ ರೀ. ಓವರ್ ನೈಟ್ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ನೋಡಿ, 8 ಗಂಟೆ ಆಗೈತೆ ಬೆಳಗ್ಗೆ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಉಬ್ಬಿ ಬಂದಿದೆ ಅಂತ. ನಾವು ಉದ್ದಿನ ಬೇಳೆ ಬೆಳೆಸದೇ ಇದ್ದರೂ ಕೂಡ ಎಷ್ಟು ಸೂಪರಾಗಿ ಬಂದೈತ್ರಿ ಹಿಟ್ಟು. ಇವಾಗ ಇದನ್ನು ಒಂದು ಸ್ಪೂನಿಂದ ಮಿಕ್ಸ್ ಮಾಡ್ಕೋಬೇಕು ರೀ. ಸರಿಯಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅಡುಗೆ ಸೋಡಾನ ಹಾಕೋಬೇಕು ರೀ. ನಾವು ಇಲ್ಲಿ ಉದ್ದಿನ ಬೇಳೆ ಬೆಳೆಸಿದೆಲ್ಲ, ಸ್ವಲ್ಪ ಜಾಸ್ತಿ ಹಾಕೋಬೇಕು ರೀ ಅಷ್ಟೇ. ಇವಾಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಇದು ಇವಾಗ ಸರಿಯಾಗಿ ಮಿಕ್ಸ್ ಆಗೈತೆ ರೀ. ಮತ್ತು ತೆಳುವಾಗೂ ಇರಬಾರ್ದು, ಗಟ್ಟಿಯಾಗಿ ಇರಬಾರ್ದು ರೀ. ಇವಾಗ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ ರೀ. ಎಲ್ಲ ಇಡ್ಲಿ ಪ್ಲೇಟ್ಗೂ ಎಣ್ಣೆ ಹಚ್ಕೊಂಡಿದ್ದಾಗೈತೆ ರೀ. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವ ಇಡ್ಲಿ ಬ್ಯಾಟರ್ನ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ರೀ, ಪೂರ್ತಿಯಾಗಿ ಹಾಕಬಾರ್ದು, ಉಬ್ಬಿ ಬರುತ್ತಲ್ರಿ, ಸ್ವಲ್ಪ ಕಡಿಮೆನೇ ಇರಬೇಕು ರೀ. ಇವಾಗ ಇದು ರೆಡಿ ಆಗೈತೆ ರೀ. ನಾನು ಮುಂಚೆನೇ ಸ್ಟವ್ ಮೇಲೆ ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ಇಡ್ಲಿ ಪಾತ್ರೆಯಲ್ಲಿ. ಇವಾಗ ಪ್ಲೇಟ್ನ ಇಡ್ತಾ ಇದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಒಂದು 10 ನಿಮಿಷ ಬೇಯಿಸ್ಕೋಬೇಕು ರೀ. ಹೈ ಫ್ಲೇಮಲ್ಲಿ ಇಡಬಾರ್ದು, ಮೀಡಿಯಮ್ ಫ್ಲೇಮಲ್ಲೇ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಆಗುತ್ತೆ ರೀ. ಮತ್ತು ನಿಮಗೆ ಬೇಗನೆ ಅರ್ಜೆಂಟಾಗಿ ಬೇಕಂದರೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೋದು ರೀ, ಏನು ತೊಂದರೆ ಇಲ್ಲ. ಇವಾಗ ಇದನ್ನು ನಾನು ಮುಚ್ಚಿ ಇಡ್ತಾ ಇದ್ದೀನಿ, ಒಂದು 10 ನಿಮಿಷ ಇಡ್ತಾ ಇದ್ದೀನಿ ರೀ. ಇವಾಗ ನೋಡಿ, 10 ನಿಮಿಷ ಆಗಿದ್ರಿ. ಇದನ್ನು ನಾನು ತೆಗಿತಾ ಇದ್ದೀನಿ. ನೋಡ್ತಾ ಇರ್ಬೋದು ಇಡ್ಲಿ ಸೂಪರಾಗಿ ಬಂದೈತ್ರಿ. ಇವಾಗ ಇಡ್ಲಿ ಬಂದಿದೆ ಇಲ್ಲೋ ಅಂತ ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡು ನೋಡಿ ಈ ರೀತಿಯಾಗಿ ಮುಟ್ಬೇಕು ರೀ. ಕೈಗೆ ಸ್ವಲ್ಪ ಕೂಡ ಅಂಟ್ಕೊಂಡಿಲ್ಲ, ಸೂಪರಾಗಿ ಬಂದೈತ್ರಿ. ಇವಾಗ ಇದನ್ನು ಆರೋದಕ್ಕೆ ಬಿಟ್ಟಿದೆ, ಸ್ವಲ್ಪನೇ ಆರಿದ್ರೆ ಒಂದು 5 ನಿಮಿಷ ಬಿಟ್ಟಿದೆ. ನಾನು ಒಂದು ಸ್ಪೂನಿಂದ ಇದನ್ನು ತಕ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಕ್ಲೀನಾಗಿ ಬಂದಿದೆ. ಮತ್ತು ನೀವು ಪೂರ್ತಿ ತಣ್ಣಗೆ ಆರೋದಕ್ಕೆ ಬಿಟ್ಟರೆ ಕೈಯಿಂದನೇ ಬರುತ್ತೆ ರೀ. ನಾನು ಸ್ವಲ್ಪ ಬೇಗನೆ ತೆಗಿತಾ ಇದ್ದೀನಿ, ಆದರೂ ಕೂಡ ಎಷ್ಟು ಸೂಪರಾಗಿ ಬಂದವರು ಎಲ್ಲ ಇಡ್ಲಿನೂ ಕೂಡ. ಇವಾಗ ಇಡ್ಲಿ ರೆಡಿ ಆಗಿವಲ್ರಿ. ಇದನ್ನು ನಾನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ನನ್ನಲ್ಲಿ ಬೇಳೆ ಸಾಂಬಾರು ಮತ್ತು ಕೊಬ್ಬರಿ ಸಾಂಬಾರು ಮತ್ತು ಶೇಂಗಾ ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಇಷ್ಟನೋ ಅದ್ರ ಜೊತೆಗೆ ನೀವು ಸರ್ವ್ ಮಾಡ್ಕೋಬೋದು. ಎಲ್ಲದಕ್ಕೂ ಸೂಪರ್ ಆಗಿರ್ತೈತೆ ರೀ. ಈ ಬ್ರೇಕ್ಫಾಸ್ಟ್ ಬೆಳಗ್ಗೆ ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿರಿ. ಮಲ್ಲಿಗೆ ಹೂವಿನಂಥ ಇಡ್ಲಿನ ಮಾಡ್ಬೋದು ರೀ. ಉದ್ದಿನ ಬೇಳೆ ಬೆಳೆಸಿದ್ದೇನೆ, ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಸಾಫ್ಟಾಗಿ ಬಂದಿದೆ ಅಂತ. ಉದ್ದಿನ ಬೇಳೆ ಹಾಕೇ ಇಲ್ಲ ಅಂತ ಗೊತ್ತೇ ಆಗ್ತಾ ಇಲ್ಲ, ಅಷ್ಟು ಸೂಪರಾಗಿ ಬಂದೈತ್ರಿ. ಹಾಗಿದ್ರೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ವರ್ಷ ಅಡುಗೆ ಮನೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.